ಇನ್ನು ನಿವೇದಿತಾ ಚಂದನ್ ಶೆಟ್ಟಿ ಡಿವೋರ್ಸ್ ನಂತರ ಮೂರನೇ ವ್ಯಕ್ತಿ ಬಗ್ಗೆ ಚರ್ಚೆ ಆಗಿತ್ತು ಈ ಸಂಬಂಧಪಟ್ಟಂತೆ ಕೂಡ ಚಂದನ್ ಗೌಡ ಮತ್ತೆ ನಿವೇದಿತಾ ಸ್ಪಷ್ಟನೆ ಕೊಟ್ಟಿದ್ದಾರೆ ಅಷ್ಟಕ್ಕೂ ಅದೇನ್ ಸ್ಪಷ್ಟನೆ ಬನ್ನಿ ನೋಡೋಣ ಆ ಮೂರನೇ ವ್ಯಕ್ತಿ ಕುರಿತು ನಿವೇದಿತಾ ಹೇಳಿದ್ದೇನು ಗೊತ್ತಾ ನ ಕ್ಯೂಟ್ ಜೋಡಿ ನಿವೇದಿತಾ ಗೌಡ ಹಾಗೂ ಚಂದನ್ ಶೆಟ್ಟಿ ವಿಚ್ಛೇದನ ಪಡೆದ ಬಳಿಕ ಇಬ್ಬರು ಜೊತೆಯಾಗಿ ಪತ್ರಿಕಾಗೋಷ್ಠಿಯನ್ನ ನಡೆಸುವ ಮೂಲಕ ಸೋಷಿಯಲ್ ಮೀಡಿಯಾಗಳಲ್ಲಿ ಹರಿದಾಡುತ್ತಿದ್ದ ಹಲವಾರು ಗಳಿಗೆ ತೆರೆಯನ್ನ ಎಳೆದಿದ್ದಾರೆ ಇಬ್ಬರ ಸಂಸಾರ ಹಾಳಾಗಲು ಮೂರನೇ ವ್ಯಕ್ತಿಯೇ ಕಾರಣ ಅಂತ ಸುದ್ದಿ ಫೇಸ್ಬುಕ್ ಸೇರಿದಂತೆ ಸೋಷಿಯಲ್ ಮೀಡಿಯಾಗಳಲ್ಲಿ ಹಲ್ಚಲ್ ಎಬ್ಬಿಸಿತ್ತು ಇದು ನಿವೇದಿತಾ ಹಾಗೂ ಚಂದನ್ ಶೆಟ್ಟಿಗೂ ಕೂಡ ಬೇಸರವನ್ನ ತಂದಿತ್ತು ಇದೇ ಕಾರಣಕ್ಕೆ ಮೀಡಿಯಾಗಳ ಮುಂದೆ ಬಂದು ಸ್ಪಷ್ಟನೆಯನ್ನ ನೀಡಿರುವಂತಹ ಸ್ಟಾರ್ ಜೋಡಿ ಮೂರನೇ ವ್ಯಕ್ತಿ ನಮ್ಮ ಸಂಸಾರದಲ್ಲಿ ಬಂದಿಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ ಅದರಲ್ಲೂ ಮುಖ್ಯವಾಗಿ ಇಬ್ಬರೂ ಬೇರೆಯಾಗಲು ಸೃಜನ್ ಲೋಕೇಶ್ ಕಾರಣ ಅಂತ ಸದ್ದು ಮಾಡುತ್ತಿದ್ದ ಸುದ್ದಿಗೆ ಚಂದನ್ ಸ್ಪಷ್ಟನೆಯನ್ನ ನೀಡಿದ್ದಾರೆ ನಮ್ಮ ಜೀವನ ಅಂತ್ಯವಾಗಲು ಯಾವುದೇ ಮೂರನೇ ವ್ಯಕ್ತಿ ಕಾರಣವಲ್ಲ ನಾವಿಬ್ಬರು ಚರ್ಚಿಸಿಯೇ ವಿಚ್ಛೇದನ ಪಡೆದುಕೊಂಡಿದ್ದೇವೆ ಅಂತ ಹೇಳುವ ಮೂಲಕ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿದ್ದ ವಿಡಿಯೋ ಸುಳ್ಳು ಅಂತ ಸ್ಪಷ್ಟಪಡಿಸಿದ್ದಾರೆ ಈ ಬಗ್ಗೆ ಮಾತನಾಡಿದ ಚಂದನ್ ಮೂರನೇ ವ್ಯಕ್ತಿಯ ಜೊತೆಗೆ ನಿವೇದಿತ ಅವರ ಜೊತೆಗೆ ಸಂಬಂಧ ಕಲ್ಪಿಸುವುದು ನನಗೂ ಕೂಡ ತುಂಬಾ ಬೇಸರವನ್ನ ತಂದಿದೆ ಯಾಕೆಂದರೆ ಆ ವ್ಯಕ್ತಿ ಮನೆಗೆ ನಾನು ಕೂಡ ಸಾಕಷ್ಟು ಬಾರಿ ಹೋಗಿದ್ದೇನೆ ಅವರ ಮನೆಯಲ್ಲೇ ನಡೆಯುತ್ತಿದ್ದ ಸಮಾರಂಭಗಳಲ್ಲಿ ನಾನೂ ಕೂಡ ಭಾಗಿಯಾಗಿದ್ದೇನೆ ಅವರು ತುಂಬಾ ಒಳ್ಳೆ ಫ್ಯಾಮಿಲಿ ಅವರ ಮನೆಯ ಸಮಾರಂಭದಲ್ಲಿ ಭಾಗವಹಿಸುವುದು ನನಗೆ ಖುಷಿ ಕೂಡ ತಂದಿದೆ ಆ ವ್ಯಕ್ತಿ ಜೊತೆಗೆ ಸಂಬಂಧ ಕಲ್ಪಿಸುವುದು ಸರಿಯಲ್ಲ ಕನ್ನಡಿಗರಾಗಿ ನಿಮಗೆ ಅದು ಕೂಡ ಶೋಭೆ ತರುವುದಿಲ್ಲ ಅಂದಿದ್ದಾರೆ ಈ ಬಗ್ಗೆ ನಿವೇದಿತಾ ಗೌಡ ಕೂಡ ಸ್ಪಷ್ಟನೆಯನ್ನ ನೀಡಿ ಹೌದು ನನಗೆ ಅದನ್ನ ನೋಡಿದ ಕ್ಷಣ ಬೇಜಾರಾಯಿತು ಚಂದನ್ ಹೇಳಿದ ಹಾಗೆ ನಾವೆಲ್ಲ ಫ್ಯಾಮಿಲಿ ಫ್ರೆಂಡ್ಸ್ ನಾವೆಲ್ಲ ಅವರ ಮನೆಗೆ ಹೋಗ್ತಾನೆ ಇರ್ತೇವೆ ಏನಾದರೂ ಫಂಕ್ಷನ್ ಬಂದ್ರೆ ಎಲ್ಲರನ್ನ ಸೇರಿಸ್ತಾರೆ ಅವರ ಫ್ಯಾಮಿಲಿ ಜೊತೆಗೆ ಒಳ್ಳೆಯ ಬಾಂಡಿಂಗ್ ಇದೆ ಪ್ರತಿ ವರ್ಷವೂ ನಾವು ಅವರಿಗೆ ಬರ್ತ್ ವಿಶ್ ಮಾಡ್ತೇವೆ ಹಾಗೆ ಅವರು ಕೂಡ ಮಾಡ್ತಾರೆ ಈ ವರ್ಷ ಯಾಕೆ ಹೀಗಾಯ್ತು ಗೊತ್ತಿಲ್ಲ ತುಂಬಾ ತಪ್ಪಿದು ಅವರಿಗೂ ಕೂಡ ಫ್ಯಾಮಿಲಿ ಇದೆ ಮಕ್ಕಳಿದ್ದಾರೆ ಪ್ಲೀಸ್ ಯಾರಿಗೂ ಹರ್ಟ್ ಮಾಡಬೇಡಿ ಏನೋ ಒಂದು ಪೋಸ್ಟ್ ಹಾಕಿದ ಕ್ಷಣ ಟ್ರೆಂಡಿಂಗ್ ಸಾಂಗ್ ಹಾಕಿದ ತಕ್ಷಣ ಲವ್ ಇದೆ ಅದು ಇದು ಅಂತ ತುಂಬಾ ಜನ ಅವರಿಗೆ ಬೇಕಾದ ರೀತಿಯಲ್ಲಿ ಪೋಸ್ಟ್ ಮಾಡಿಕೊಳ್ತಾರೆ ಇದು ನನಗೆ ತುಂಬಾ ನೋವನ್ನ ತಂದಿದೆ ಅಂತ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಮುಂದುವರೆದು ಮಾತನಾಡಿದ ನಿವೇದಿತಾ ಅವರು ಈ ವಿಚಾರ ವೈರಲ್ ಆದ ತಕ್ಷಣ ನಾನು ಅವರಿಗೆ ಮತ್ತು ಅವರ ಹೆಂಡತಿಗೆ ಕಾಲ್ ಮಾಡಿ ಕೇಳಿದೆ ಪ್ಲೀಸ್ ಬೇಜಾರ್ ಮಾಡ್ಕೊಳ್ಬೇಡಿ ಅಂತ ಆಗ ಅವರು ತಲೇನೇ ಕೆಡಿಸ್ಕೊಳ್ಬೇಡ ಅಂತ ನನಗೆ ಸಮಾಧಾನ ಮಾಡಿದ್ದಾರೆ ಅವರಿಬ್ಬರೂ ಕೂಡ ನನಗೆ ತುಂಬಾ ಸಪೋರ್ಟ್ ಮಾಡಿದ್ರು ಬೇಸ್ಲೆಸ್ ಆಗಿ ಮಾತನಾಡಬೇಡಿ ಇಲ್ಲದೆ ಇರೋದನ್ನ ಹೇಳಿದ್ರೆ ತುಂಬಾ ನೋವಾಗುತ್ತೆ ಏನೂ ಕೂಡ ಗೊತ್ತಿಲ್ಲದೆ ಪೋಸ್ಟ್ ನೋಡಿಕೊಂಡು ಮಾತನಾಡುವುದು ಈ ತರ ಮಾತನಾಡುವುದು ತುಂಬಾ ತಪ್ಪು ಮನಸ್ಸಿಗೆ ಎಲ್ಲಿಲ್ಲದ ನೋವಾಗುತ್ತದೆ ಅಂತ ಹೇಳಿದ್ದಾರೆ ಈ ಮೂಲಕ ಚಂದನ್ ಹಾಗೂ ನಿವೇದಿತಾ ಅವರು ತಮ್ಮ ವಿರುದ್ಧ ಕೇಳಿ ಬಂದಿದ್ದ ವದಂತಿಗೆ ತೆರೆಯನ್ನ ಹಿಡಿದಿದ್ದಾರೆ